किचन स्वागत इवत नानु कोसिन उदुर पल्ले हेगे अंत तोर्सकोड्ता इदु होटल स्टाइल अल्ली मत्ते मद्वे मनेगळल्ली माड्तारल्ल उदुरुद्रागिरुत्ते तुंबा टेस्ट आगिरुत्ते आरोग्यक्कू तुंबा ओळ्ळेदिदु अदक्कोस्कर नानु इवत्तु अदन्नु तोर्सिकोट्टिदीनि नीवेल्ल ट्रै माड्तीरल्वा अदक्कू मुंचे नीवु नन्न चानेल् गे यारु सब्स्क्रैब् आगिल्वो दयविट्टु सब्स्क्रैब् आगि पक्कदल्लिरुव बेल् ऐकान् प्रेस् माडुवुदन्नु मरिबेडि इदरिंद नन्न मुंदिन रेसिपिगळेल्ल निम्म नोटिफिकेशन् अल्लि बरुत्ते याव बेक आवाग नोड्कोंडु माड्कोबहुदु नीवु अदक्कोस्कर हेळ्ता इदीनि कोसु उदुरु पल्ले माडुवुदक्के बेकागुव सामग्रिगळु कोसु सण्णक्के केच्चिट्टिरो कोसु कोतंबरी सोप्पु तेंगिनकायि ईरुळ्ळि हसिमेणसिनकायि कर्बेविन सोप्पु निंबेहण्णु उप्पु सक्करे सासिवे जीरिगे अरिशिण कडलेबेळे उद्दिन बेळे एण्णे मत्तु नीरु ईग कुक्करल्लि कोसु बेसक्के हाक्ता इदीनि नोड्रि तुंबा ईजि पल्य माडोदिदु बेगनु आगुत्ते हेल्तिगु ओळ्ळेदु टेस्ट् इरुत्ते स्वल्प नीर हाक्ता इदीनि नोडि इष्टु नीर हाकिद्रे साकु ओंदु शीटि ओडिद्रे साकु ಇದಾಗದ್ರೊಳಗೆ ಒಗ್ಗರಣೆ ಹಾಕೋಣ ಪಲ್ಯಕ್ಕೆ ಈಗ ಒಗ್ಗರಣೆ ಮಾಡ್ಕಂತಾ ಇದೀನಿ ಕೋಸ ಪಲ್ಯಕ್ಕೆ ಎಣ್ಣೆ ಹಾಕ್ತಾ ಇದೀನಿ ಒಂದು 4 ಸ್ಪೂನ್ ಎಣ್ಣೆ ಹಾಕಿದೀನಿ ಸಾಸಿವೆ ಜೀರಿಗೆ ಹಾಕ್ತಾ ಇದೀನಿ स्वल्प चटपट आगे इला हसी वस्ते बंद ससवे होटल मद्वे मन आर पल्य उदुरु पल्य चपातिगे रोट्टिगे अन्नक्के मोसरन्नक्के एल्लदक्कू चेन्नागिरुत्ते ಮತ್ತೆ ತುಂಬಾ ಈಜಿ ಮಾಡೋದು ತುಂಬಾ ಟೇಸ್ಟಿ ಇರುತ್ತೆ ಈ ನೋಡಿ ಕಾದಿದೆ ಚಟಪಟ ಅಂದಿದೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾ ಇದೀನಿ ಈ ಸ್ವಲ್ಪ ಲೈಟ್ ಆಗಿ ಬ್ರೌನ್ ಕಲರ್ ಬರಲಿ ಈಗ ಹಸಿಮೆಣಸಿನಕಾಯಿ ಹಾಕ್ತಾ ಇದೀನಿ ಕರಿಬೇವಿನ ಸೊಪ್ಪು ಹಾಕ್ತಾ ಇದೀನಿ ಸಣ್ಣ ಕೆಚ್ಚಿಸಿದಿನಿ ಅರಶಿನದ ಪುಡಿ ಹಾಕ್ತಾ ಇದೀನಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಬಂದ ಮೇಲೆ ಕೋಸು ಕುಕ್ಕರ್ ಅಲ್ಲಿ ಇಟ್ಟಿದಿನಲ್ಲ ಅದನ್ನ ಹಾಕಿ ಕೈಯಾಡಿ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಉಪ್ಪು ಎಲ್ಲ ಹಾಕಿಬಿಟ್ರೆ ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿಬಿಟ್ರೆ ಕೋಸು ಪಲ್ಯ ರೆಡಿ ಆಗುತ್ತೆ ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ निम्सदे कुर शीटी ओडबिड़े सण कुरटी वन शीटी साकु चलते वग्रणेटीन अद्क हाथी नोरू वेस्ट आगल स्वल्प नहीं कुर शीटी ओडसी अदर मिक्स साकु स्वल्प नहींकोली कदस्तीवल बत्ते मत कोसु तोद्रा रिच फैबर विटमिन सी ಅದಕ್ಕೋಸ್ಕರ ಕೋಸನ್ನ ಎಲ್ಲದರಲ್ಲೂ ಹಾಕಿರ್ತಾರೆ ನೋಡಿ ಗೋಬಿಯಲ್ಲಿ ಎಲ್ಲಾನೂ ಮೇಲೆ ಕೋಸು ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚು ಹಾಕಿರ್ತಾರೆ ಡೈಜೆಷನ್ ಗೆ ತುಂಬಾ ಒಳ್ಳೇದು ಇದು ನೋಡಿ ಈಗ ಚೆನ್ನಾಗಿ ಕೈ ಆಡ್ಬಿಟ್ರೆ ಮುಗಿತು
ಇದಕ್ಕೆ ಉಪ್ಪು ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕೈಯಲ್ಲಿ ಹಾಕಿ ಬಿಡ್ತೀನಿ ಸ್ಪೂನ್ ಅಲ್ಲಿ ಹಾಕಿದ್ರೆ ಅಂದಾಜು ಗೊತ್ತಾಗೋದಿಲ್ಲ ಸ್ವಲ್ಪ ಟೇಸ್ಟ್ ಗೆ ಸಕ್ಕರೆ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ಯಾವುದಕ್ಕೆ ಆಗಲಿ ಪಲ್ಯಗಳಿಗಾಗಲಿ ಚಿತ್ರಾನ್ನಗಳಿಗೆ ಬಾತ್ಗಳಿಗಾಗಲಿ ಫೈನಲ್ ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆ ರುಚಿನೇ ಬೇರೆ ತುಂಬಾ ಚೆನ್ನಾಗಿರುತ್ತೆ ಆ ಫ್ಲೇವರ್ ನಿಂಬೆಹಣ್ಣಿನ ರಸ ಹಾಕ್ತಾ ಇದೀನಿ ನಾನು ಒಂದು ಅರ್ಧ ಒಳ್ಳೆ ನಿಂಬೆಹಣ್ಣು ತಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ಹಾಕ್ತಾ ಇದೀನಿ ಈ ತೆಂಗಿನಕಾಯಿ ತುರಿನೂ ಅಷ್ಟೇ ತುಂಬಾ ಟೇಸ್ಟ್ ಕೊಡುತ್ತೆ ಈಗ ಚೆನ್ನಾಗಿ ಕೈ ಆಡಿ ಬಿಡ್ತೀನಿ ಇದು ನೋಡಿ ಈ ಕೋಸು ಜೀರ್ಣಕ್ರಿಯೆಗೂ ಸಹಾಯಕಾರಿ ಮತ್ತು ಹೃದಯದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹೇರಳವಾಗಿದೆ ವಿಟಮಿನ್ ಸಿ ಅದಕ್ಕೋಸ್ಕರ ಕೋಸು ತಿನ್ನೋದ್ರಿಂದ ಆವಾಗವಾಗ ಕೋಸಿನ ಪಲ್ಯ ಕೋಸಿಂದು ಬಾತು ಬಿಸಿಬೇಳೆ ಬಾತಿಗೆ ಎಲ್ಲದಕ್ಕೂ ಹಾಕೊಂಡು ತಿಂತಾರೆ ಎಲ್ಲಾ ತರಕಾರಿಗಳಲ್ಲೂ ಒಂದೊಂದು ಗುಣ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಮ್ಮಲ್ಲಿ ಯಾವ ಯಾವ ಸೀಸನ್ ಅಲ್ಲಿ ಏನೇನು ತರಕಾರಿ ಏನೇನು ಹಣ್ಣು ಬರುತ್ತೆ ಎಲ್ಲಾನು ತಿನ್ನಬೇಕು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಮತ್ತೆ ರುಚಿನೂ ಇರುತ್ತೆ ಒಂದ 2 ನಿಮಿಷ ಕುದ್ದ ಬಿಟ್ರೆ ಕೋಸಿನ ಉದುರು ಪಲ್ಯ ರೆಡಿ ಆಗುತ್ತೆ ನೋಡಿ ಈಗ ನೀರೆಲ್ಲ ಬತ್ತಿದೆ ಚೆನ್ನಾಗಿ ಪಲ್ಯ ಮುಗಿದಿದೆ ತುಂಬಾ ಚೆನ್ನಾಗಿದೆ ಗಮ್ಮಂತ ವಾಸನೆ ಬರ್ತಾ ಇದೆ ಒಳ್ಳೆ ಕಲರ್ ಬಂದಿದೆ ಟೇಸ್ಟಿಗೂ ಒಳ್ಳೆದು ಆರೋಗ್ಯಕ್ಕೂ ಒಳ್ಳೆದು ಕೋಸಿನ ಉದುರು ಪಲ್ಯ ರೆಡಿ ಆಗಿದೆ ನೋಡಿ ಹಾಕ್ತಾ ಇದೀನಿ ಪಲ್ಯ ಕೋಸಿನ ಪಲ್ಯ ಮಾಡೋದೆಲ್ಲ ನೋಡಿದ್ರಲ್ವಾ ನೀವು ಈಗ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇದನ್ನ ಅವರು ನೋಡ್ಕೊಳ್ಳೋಂಗಾಗುತ್ತೆ ಒಂದು ಹೆಲ್ಪ್ ಮಾಡ್ದಂಗಾಗುತ್ತೆ ಅವರಿಗೂ ನೀವು ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ನಿಮ್ಮ ಎದುರಿಗೆ ಬರ್ತಾ ಇದ್ದೀನಿ ಅಲ್ಲಿವರೆಗೂ ಸಿ ಯು ಆಲ್